ನಮಸ್ತೆ, ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಾವಿನಕಾಯಿ ಚಿತ್ರಾನ್ನನ ಹಾಗೆ ತುಂಬಾ ರುಚಿಕರವಾಗಿ ತುಂಬ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ಅತಿ ಕಡಿಮೆ ಸಮಯದೊಳಗಡೆ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಹಾಗೆ ಬನ್ನಿ, ಇದಕ್ಕೆ ಏನೇನು ಬೇಕು, ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ. ಮೊದಲಿಗೆ ನಾನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ನೀವು ನೋಡಿ ಹಾಕ್ಕೊಳ್ಳಿ. ಹಾಗೆ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸಾಸಿವೆ, ಹಾಗೆ ಒಂದು ಸ್ವಲ್ಪ ಕಡಲೆಬೇಳೆ ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಕಡಲೆಬೀಜ ಹಾಕ್ಕೊಳ್ತಿಲ್ಲ, ಬೇಕಿದ್ರೆ ನಿಮಗೆ ಕಡಲೆಬೀಜನ ಹಾಕ್ಕೋಬೋದು. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೊತಿದ್ದೀನಿ. ಎರಡು ಭಾಗವಾಗಿ ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಎಣ್ಣೆನಲ್ಲೇ ಹಾಕ್ಕೋಬಿಡಿ. ಹಾಗೆ ನಮ್ಮ ಚಿತ್ರಾನ್ನದಲ್ಲಿ ಮೆಣಸಿನ್ಕಾಯಿ ಸಿಕ್ಕಿದ್ರೂ ನಮಗೆ ಖಾರ ಅನಿಸೋದಿಲ್ಲ, ಚೆನ್ನಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಈಗ ಉದ್ದುದ್ದಕ್ಕೆ ಕಟ್ ಮಾಡಿ ಎತ್ತಿಟ್ಕೊಂಡಿರೋವಂಥ ಮೀಡಿಯಂ ಸೈಜ್ ಎರಡು ಈರುಳ್ಳಿನ ನಾನು ಹಾಕ್ಕೊತಿದ್ದೀನಿ. ಈಗ ನಾನೊಂದು ಮೂರು ಜನಕ್ಕೆ ಆಗುವಷ್ಟು ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿ ಮಾಡ್ಕೋಬೋದು. ಹಾಗೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬಿಡೋಣ. ಈರುಳ್ಳಿ ಬಣ್ಣ ಚೇಂಜ್ ಆಗೋ ತನಕ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬಿಡಿ. ಆಗ ಚಿತ್ರಾನ್ನ ರುಚಿನೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಾವಿನಕಾಯಿ ಚಿತ್ರಾನ್ನ ಉಳಿ ಉಳಿಯಾಗೆ ಹಾಗೆ ತುಂಬಾ ರುಚಿ ಕೊಡುತ್ತೆ. ಹಾಗೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಸೀಸನ್ನಲ್ಲಿ ಮಾವಿನಕಾಯಿ ಸಿಗೋದಾದರೆ. ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡಿ. ನೋಡಿ, ಈರುಳ್ಳಿ ಬಣ್ಣ ಚೇಂಜ್ ಆಗಿದೆ. ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಿದ್ದೀನಿ. ಹಾಗೆ ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅರಶಿನ ಪುಡಿನೂ ಹಾಕ್ಕೊಬಿಡೋಣ. ನಾನು ಮೊದಲೇ ಅನ್ನ ಮಾಡಿ ಎತ್ತಿಟ್ಕೊಂಬಿಟ್ಟಿದ್ದೀನಿ. ಹಾಗೆ ಈಗ ನಾನು ಮಾವಿನಕಾಯಿ ಗೊಜ್ಜನ್ನ ರೆಡಿ ಮಾಡ್ಕೊತಿದ್ದೀನಿ. ನೋಡಿ, ಈಗ ಮಾವಿನಕಾಯಿನ ತುರಿದು ಎತ್ತಿಟ್ಕೊಂಡಿದ್ದೀನಿ. ಮಾವಿನಕಾಯಿ ಸಿಪ್ಪೆ ತೆಗೆದಿಲ್ಲ ನಾನು, ಹಾಗೆ ಹಾಕ್ಕೊತಿದ್ದೀನಿ. ಹಾಗೆ ನೀವು ಹಾಕ್ಕೊಂಡು ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಈಗ ತುರಿದಿರುವಂಥ ಮಾವಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಿಡೋಣ. ಈಗ ಮಿಕ್ಸ್ ಮಾಡಿದ ತಕ್ಷಣ ನೀವು ಸ್ಟೌವ್ನ ಆಫ್ ಮಾಡ್ಕೋಬೋದು, ಅಥವಾ ಹಾಗೇ ಇದ್ರೆ ಹಾಗೇ ನೀವು ಉರ್ಕೊತಾನೆ ಇದ್ದರೆ ಏನಾಗುತ್ತೆ ಅಂದರೆ ಮಾವಿನಕಾಯಿ ನಿಮಗೆ ತಳ ಅಂಟುತ್ತೆ. ಹಾಗಾಗಿ ಒಂದೇ ಸಮ ಮಿಕ್ಸ್ ಮಾಡಿ ಸ್ಟೌವ್ನ ಆಫ್ ಮಾಡ್ಕೊಬಿಡಿ. ನೋಡಿ, ಗೊಜ್ಜು ರೆಡಿ ಇದೆ. ಈ ಗೊಜ್ಜನ್ನ ಬೇಕಾದರೆ ನೀವು ಒಂದು ಬಟ್ಟಲಲ್ಲಿ ಎತ್ತಿಟ್ಟು ಮಾರನೇ ದಿನವೂ ನೀವು ಬಿಸಿ ಮಾಡಿ ಚಿತ್ರಾನ್ನದ ಥರ ಕಲ್ಸ್ಕೊಂಡು ತಿನ್ಬೋದು, ಅಥವಾ ಒಂದೇ ಸಮ ನೀವು ಮಾಡಿ ಅನ್ನಕ್ಕೆ ಹಾಕಿ ಕಲ್ಸ್ಕೋಬೋದು. ನೋಡಿ, ನಾನು ಅನ್ನ ಮಾಡಿಯೇ ಎತ್ತಿಟ್ಕೊಂಡಿದ್ದೀನಿ. ಆದಷ್ಟು ಬಿಡಿ ಬಿಡಿಯಾಗಿ ಅನ್ನ ಮಾಡ್ಕೊಂಬಿಡಿ. ತುಂಬ ಗಂಜಿ ರೀತಿ ಮಾಡಿದ್ರೆ ಚಿತ್ರಾನ್ನ ಚೆನ್ನಾಗಿರೋದಿಲ್ಲ. ಹಾಗೆ ನಾನು ಎಲ್ಲ ಅನ್ನನ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಿತ್ರಾನ್ನಕ್ಕೆ. ನೋಡಿ, ಸೂಪರಾಗೆ. ಹಾಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಆಗಲಿ ಅಥವಾ ಹಪ್ಪಳ ಆಗಲಿ ನೀವು ಸೈಡ್ ಡಿಶ್ಗೆ ಇಟ್ಕೊಂಡು ನೀವು ತಿಂದರೆ ಸಖತ್ತಾಗಿರುತ್ತೆ. ನಿಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಬೇಗ ರೆಡಿ ಆಗುತ್ತೆ, ಅಥವಾ ನಿಮಗೆ ಬಾಕ್ಸಿಗಾದರೂ ನೀವು ಇದನ್ನು ಮಾಡಿ ಎತ್ಕೊಂಡು ಹೋಗ್ಬೋದು. ತುಂಬ ಈಸಿ ರೆಸಿಪಿ. ಹಾಗೆ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ಬೆಲ್ ಐಕಾನು ಕ್ಲಿಕ್ ಮಾಡ್ಕೊಬಿಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಮೊದಲಿಗೆ ನೀವು ಆ ವಿಡಿಯೋಸ್ನ ನೋಡ್ಕೋಬೋದು. ಥ್ಯಾಂಕ್ ಯು.